ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪವರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸತೀಶ್. ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಜೊತೆಗೆ ಇವತ್ತಿನ ವಿಡಿಯೋ ಶೋದ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಇವತ್ತಿನ ವಿಡಿಯೋ ಶುರು ಮಾಡೋದಾದ್ರೆ, ನಮ್ಮ ಭಜರಂಗಿ 2 ಸಿನಿಮಾದ ಎರಡನೇ ಹಾಡು ರಿಲೀಸ್ ಆಗಿರುವಂಥದ್ದು ನೀ ಸಿಗೋವರೆಗು. ನೀ ಸಿಗೋವರೆಗು ಅಂತ ಒಂದು ಟೈಟಲ್ನ ಮುಖಾಂತರ ಭಜರಂಗಿ 2 ಸಿನಿಮಾದ ಸೆಕೆಂಡ್ ಸಿಂಗಲ್ ರಿಲೀಸ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಈ ಸಾಂಗನ್ನು ಕೇಳಿ ನಾನಂತೂ ಕಳೆದೋದೆ ಗುರು. ನಿಜವಾಗ್ಲೂ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಾಂಗ್ ಮಾತ್ರ. ಕೇಳಿ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಸೊ ಈಗ ನನಗೆ ಆ ಒಂದು ಸಾಂಗನ್ನು ಕೇಳಿ ಏನೇನೆಲ್ಲ ಇಷ್ಟ ಆಯಿತು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ರಿವ್ಯೂನ ಮುಖಾಂತರ ಒಂದು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ. ಎಸ್, ಈಗ ಫೈನಲ್ ಆಗಿ ರಿವ್ಯೂ ಮಾಡೋದಾದರೆ, ಈ ಸಾಂಗ್ನಲ್ಲಿ ಅರ್ಜುನ್ ಜೈನ್ ಅವರು ಒಂದು ಮ್ಯಾಜಿಕನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದಪ್ಪ. ಏನು ಅರ್ಜುನ್ ಜೈನ್ ಅವರು ಇತ್ತೀಚೆಗಂತೂ ಫೈಯರ್ ಆಗ್ತಾ ಇದ್ದಾರೆ, ಅರ್ಜುನ್ ಜೈನ್ ಆನ್ ಫೈಯರ್ ಅಂತ ಹೇಳ್ಬೋದಪ್ಪ. ಸಖತ್ತಾಗಿ ಮ್ಯೂಸಿಕ್ ಕೊಡ್ತಾ ಇದ್ದಾರೆ, ರಾಬರ್ಟ್ ಅಲ್ಲೂ ಕೂಡ ಅಷ್ಟೇ ಸಖತ್ತಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಭಜರಂಗಿ 2 ಮೊದಲನೇ ಹಾಡಿನಲ್ಲೂ ಕೂಡ ಒಂದು ಏನು ಮೈ ರೋಮಾಂಚನ ಆಗುವಂತಹ ಮ್ಯೂಸಿಕನ್ನು ಕೊಟ್ಟಿದ್ರು. ಬಟ್ ಈಗ ಸೆಕೆಂಡ್ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗ್ ಮುಖಾಂತರ, ರೊಮ್ಯಾಂಟಿಕ್ ಸಾಂಗಿಗೆ ಯಾವ ಥರ ಮ್ಯೂಸಿಕ್ ಇರ್ಬೋದು, ಅದಕ್ಕಿಂತ ಇನ್ನೊಂದು ಬೇರೆಯೇ ಲೆವೆಲ್ಗೆ ಮ್ಯೂಸಿಕನ್ನು ನಮ್ಮ ಅರ್ಜುನ್ ಜನ್ಯ ಅವರು ಕೊಟ್ಟಿರುವಂಥದ್ದು. ಸೊ ಮ್ಯೂಸಿಕ್ ಮಾತ್ರ ಸಖತ್ತಾಗಿದೆ, ಅದಕ್ಕೊಂತ ನಾವು ಫಸ್ಟೇ ಫಿದಾಗೋದೆ ಗುರು. ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಅಂತ ಹೇಳ್ಬೋದು. ಇನ್ನು ಎರಡನೇದು ಸಿಂಗರು ಸಿದ್ ಶ್ರೀರಾಮ್ ಅವರ ವಾಯ್ಸು. ಯಪ್ಪ, ಅವ್ರ ವಾಯ್ಸಲ್ಲಿ ಈ ಸಾಂಗ್ ಕೇಳ್ತಾ ಇದ್ರೆ ಏನೋ ಒಂಥರ ಯಾವ ಥರ ಫೀಲ್ ಆಗ್ತಿದೆ ಅಂತಂದರೆ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಒಂಥರ ಬೆಟರ್ ಫೀಲಿಂಗ್ ಆಗ್ತಾ ಇದೆ ನಮ್ಮ ಸಿದ್ ಶ್ರೀರಾಮ್ ಅವರ ಒಂದು ವಾಯ್ಸಲ್ಲಿ. ನೀ ಸಿಗೋವರೆಗೂ ಹಾಡನ್ನು ಕೇಳಬೇಕಾದ್ರೆ ಅವ್ರು ಹಾಡಿರೋ ಎಲ್ಲ ಸಾಂಗು ಕೂಡ ಸೂಪರ್ ಹಿಟ್ಟೇ. ಓಕೆ, ಸೊ ಸುಮಾರು ಹಾಡುಗಳನ್ನು ತಮಿಳಲ್ಲಿ ಹಾಡಿದ್ದಾರೆ, ಅದರಲ್ಲಿ ನನಗೆ ಕೆಲವೊಂದಷ್ಟು ಸಾಂಗ್ಸ್ಗಳು ಸಖತ್ ಇಷ್ಟ ಆಗಿದೆ. ಕಣ್ಣಾನ ಕಣ್ಣೈ ಅಂತ ಒಂದು ಸಾಂಗ್ ಇದೆಯಲ್ಲ, ತಂದೆ ಮತ್ತು ಮಗಳ ಸೆಂಟಿಮೆಂಟ್ ಸಾಂಗು. ಸೊ ಈ ಸಾಂಗು ಜೊತೆಗೆ ಸಮಾಜವರ್ಗಮನ, ಈ ಸಾಂಗು ಸೂಪರ್ ಆಗಿದೆ ಗುರು. ಏನು ಸಖತ್ತಾಗಿ ಹಾಡಿದ್ದಾರೆ. ಸೊ ಈಗ ನೀ ಸಿಗೋವರೆಗೂ ಹಾಡನ್ನು ಹಾಡಿದ್ದಾರೆ, ಇವ್ರ ವಾಯ್ಸಲ್ಲಿ ಈ ಸಾಂಗ್ ಕೇಳ್ತಾ ಇದ್ರೆ ಸಿಗುವಂಥ ಮಜಾನೇ ಬೇರೆ, ತುಂಬಾ ಚೆನ್ನಾಗಿದೆ. ಸೊ ಈ ಸಾಂಗು ಒಂದು ಬೆಸ್ಟ್ ಮೆಲೋಡಿ ಸಾಂಗ್ ಆಫ್ ದ ಇಯರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನೀನಾದೇನೋ ಕೂಡ ಹಂಗೆ ಆಯಿತು, ಈಗ ಆ ಒಂದು ಲಿಸ್ಟಿಗೆ ಈ ಸಾಂಗು ಕೂಡ ಸೇರ್ಕೊಳ್ತಾ ಇದೆ. ಓಕೆ, ನನಗೀಗ ಒಂದು ಡೌಟ್ ಬರ್ತಿದ್ದೇನಪ್ಪ ಅಂತಂದರೆ, ಶಿವಣ್ಣ ಅವರ ರೋಲ್ ಏನಿದ್ರಲ್ಲಿ ಭಜರಂಗಿ 2 ಸಿನಿಮಾದ ಕಥೆ ಏನಂಗಾದ್ರೆ, ಮೋಸ್ಟ್ಲಿ ಭಜರಂಗಿ ಒನ್ನಲ್ಲಿ ಯಾವ ಥರ ಶೇಡ್ಸ್ ಇತ್ತು, ಶಿವಣ್ಣ ಅವರು ಎರಡು ಶೇಡ್ನಲ್ಲಿ ಕಾಣಿಸ್ಕೊತಾರೆ. ಸೊ ಒಂದು ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ, ಇನ್ನೊಂದು ಒರಿಜಿನಲ್ಲು. ಸೊ ಈ ಥರ ಎರಡು ಸ್ಟೋರಿನಲ್ಲಿ, ಓಕೆ, ಎರಡು ರೋಲ್ನಲ್ಲಿ ಕಾಣಿಸ್ಕೊತಾರೆ. ಇದರಲ್ಲೂ ಕೂಡ ಹಾಗೆ ಇರ್ಬೋದಾ? ಯಾಕಂದರೆ ಒಂದು ಮೇಕಿಂಗ್ ಆ ಥರ ಇದೆ, ಭಜರಂಗಿ 2 ಸಿನಿಮಾದ ಮೇಕಿಂಗ್ ನೋಡ್ತಾ ಇದ್ರೆ ಕಳೆದೋಗಬೇಕು, ಒಂಥರ ನೆಕ್ಸ್ಟ್ ಲೆವೆಲ್ ಸಿನಿಮಾ, ಒಂದು ಪ್ಯಾನ್ ಇಂಡಿಯಾ ಮೂವಿ ಅಂತ ಅನ್ಕೊಬೋದು. ಅದರ ಜೊತೆಗೆ ಈ ಥರ ಮೆಲೋಡಿ ಸಾಂಗ್ಸನ್ನು ಆ್ಯಡ್ ಮಾಡಿದರೆ ಇದರಲ್ಲೂ ಕೂಡ ಭಜರಂಗಿ 1 ಸಿನಿಮಾ ಥರ ಶೇಡ್ಸ್ ಇದೇನೋ, ಎರಡು ಶೇಡ್ಸು ನಮ್ಮ ಶಿವಣ್ಣ ಅವರು ಇದ್ದಾರೇನೋ. ಅಥವಾ ಇನ್ನೊಂದು ಫೀಲ್ ಆಗೋದು ಏನಪ್ಪ ಅಂತಂದರೆ, ಭಜರಂಗಿ 2 ಸಿನಿಮಾದಲ್ಲಿ ಒಂದೇ ಶೇಡ್ಸ್ ಇದೆ, ಆ ಒಂದೇ ಶೇಡಲ್ಲಿ ಅದೇ ಹೀರೋ ಮತ್ತು ಹೀರೋಯಿನು ಒಂದಾಗೋ ಥರ ಒಂದು ಸೀನ್ ಇರ್ಬೋದೇನೋ, ಆ ಒಂದು ಸೀನಿಗೆ ತಕ್ಕಂಗೆ ಈ ಥರ ಒಂದು ಮೆಲೋಡಿ ಸಾಂಗನ್ನು ಮಾಡಿರ್ಬೋದು ಅಂತ ಅಂದ್ಕೊಂಡೆ. ಎರಡು ಥರ ಒಂದು ತಲೆಗೆ ಉಳಬಿಟ್ಟಂಗಾಯಿತು ಎರಡೆರಡು ರೀತಿಯಲ್ಲಿ, ಇವೆರಡರಲ್ಲಿ ಯಾವ್ದಿರ್ಬೋದು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ, ಸಿನಿಮಾ ನೋಡಿದ ಮೇಲೆ ಗೊತ್ತಾಗೋದು. ಸೊ ಸಿನಿಮಾಗೋಸ್ಕರ ವೆಯ್ಟ್ ಮಾಡೋಣ ಅಷ್ಟೇ. ಓಕೆ, ಲಿರಿಕ್ಸ್ ಮಾತ್ರ ಕೇಳಂಗೆ ಇಲ್ಲ, ಲಿರಿಕ್ಸು ತುಂಬಾ ಚೆನ್ನಾಗಿ ಬರೆದಿರುವಂಥದ್ದು ಕಲ್ಯಾಣ್ ಕೆ ಕಲ್ಯಾಣ್ ಅವರು. ಓಕೆ, ಸೊ ಇಷ್ಟೆಲ್ಲ ಎಲಿಮೆಂಟ್ಸು ನನಗೆ ತುಂಬಾ ಇಷ್ಟ ಆಯಿತು ಈ ಒಂದು ಸಾಂಗ್ನಲ್ಲಿ. ನೀವ್ಯಾರು ಕೇಳಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅಥವಾ ಆನಂದ್ ಆಡಿಯೋನಲ್ಲಿ ಚೆಕ್ ಮಾಡಿ ನೀ ಸಿಗೋವರೆಗೂ ಅಂತ. ತುಂಬಾ ಚೆನ್ನಾಗಿದೆ, ಕೇಳಿ ನೋಡಿ. ಅದರಲ್ಲೂ ಕೂಡ ಹೆಡ್ಫೋನ್ ಹಾಕೊಂಡು ಕೇಳಿ, ಒಂದೊಳ್ಳೆ ಫೀಲಿಂಗ್ ಸಿಗುತ್ತೆ. ಸೊ ಇದಾಗಿತ್ತು ನನ್ನ ರಿವ್ಯೂ ನೀ ಸಿಗೋವರೆಗೂ ಅನ್ನೋಂಥ ಒಂದು ಸಾಂಗನ್ನು ಕೇಳಿ. ನಿಮ್ಮ ಒಪಿನಿಯನ್ ಏನಿದ್ರು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನನಗೆ ತಿಳಿಸ್ಬೋದು. ಆ್ಯಂಡ್ ದಯವಿಟ್ಟು ನಮಗೆ ಸಪೋರ್ಟನ್ನು ಮಾಡಿ. ಸೊ ನಿಮ್ಮ ಸಪೋರ್ಟ್ ಬೇಕಿದೆ, ಪ್ಲೀಸ್ ಸಪೋರ್ಟನ್ನು ಮಾಡಿ. ಇದೇ ಥರ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಎನ್ಕರೇಜ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದಗಳು.